ನಾನು ಸಾಹಿತ್ಯದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ರು ನನ್ನ ಮುಖ್ಯ ಕ್ಷೇತ್ರ ಕಾವ್ಯ. ಕವಿ ಅಂತೇ ನಾನು ಜನಕ್ಕೆ ಗೊತ್ತಿರೋದು. ನಾನು ಬರೆದ ಕವಿತೆಗಳಲ್ಲಿ ಯಾವ್ದಾರು ಒಂದನ್ನ ಅದರ ಒಂದು ಭಾಗವನ್ನ ನಿಮಗೆ ಈಗ ವಾಚನ ಮಾಡಿ ಕೇಳಿಸ್ತೇನೆ. ಇದು ಸೀಮಂತಿನಿ ಅನ್ನೋ ಹೆಸರಿನ ಕವಿತೆ. ಸೀಮಂತಿನಿ ಅಂತಂದ್ರೆ ಅವಳು ಗರ್ಭಿಣಿ. ಹೆರಿಗೆಗೆ ಇನ್ನು ಒಂದು 2 ತಿಂಗಳಿರುವಾಗ ಬಹುಶಃ 8ನೇ ತಿಂಗಳಲ್ಲಿ ಕಾಣುತ್ತೆ. ಅವಳಿಗೆ ಸೀಮಂತ ಅಂತ ಒಂದು ಶಾಸ್ತ್ರ ಮಾಡ್ತಾರೆ. ಆ ಹೊತ್ತನ್ನ ಮನಸ್ಸಲ್ಲಿಟ್ಟುಕೊಂಡು ಬರೆದಿರೋ ಪದ್ಯ ಇದ್ರು. ಅಣ್ಣಿಗೆ ಬಹಳ ಆಪ್ತನಾದನು. ಅತ್ಯಂತ ಹತ್ತಿರದಲ್ಲಿ ಅವಳನ್ನ ನೋಡಿದವನು ತಿಳಿದವನು ಅಂದ್ರೆ ಗಂಡ ತಾನೆ. ಇಲ್ಲಿ ಗಂಡ ತನ್ನ ಪತ್ನಿ ಬಗ್ಗೆ, ಅದು ಅವಳು ಗರ್ಭಿಣಿಯಾಗಿರೋ ಪತ್ನಿಯ ಬಗ್ಗೆ ಮಾತಾಡ್ತಾ ಇರೋ ರೀತಿಯಲ್ಲಿ ಕವಿತೆ ಇದೆ. ಮೊದಲು ಒಂದು ಸ್ವಲ್ಪ ತುಂಟತನ ಮತ್ತೆ ಒಂಥರ ಒಂದು ಚೇಟಿಕೆ ಗಿಡಿಕೆ ಎಲ್ಲ ಮಾಡ್ತಾ ಇದ್ದಂತ ಹೆಂಡತಿ ಈಗ ಗರ್ಭಿಣಿ ಅಂದಾಗ ತುಂಬಾ ಗಂಭೀರವಾಗಿಬಿಟ್ಟಿದೆ. ಅವಳಾಗಿರುವ ಈ ಪರಿವರ್ತನೆಯನ್ನು ಕುರಿತು ಗಂಡ ಸೋಜಿಗದಿಂದ ಬೆರಗಿನಿಂದ ಮಾತಾಡ್ತಾ ಇರೋದು. ಯಾರಿವಳು? ಇದ್ದಕ್ಕಿದ್ದಂತೆ ಪಕ್ಕದಲ್ಲೇ ಬದಲಾದವಳು. ಗಂಡನೆಂಬವನನ್ನ ಕಂಡ ಕಂಡಂತೆಯೇ ಕಂದ ಎಂಬಂತೆ ಮಮತೆಯಲ್ಲಿ ಮಾತಾಡುವಳು. ಅಪ್ಪ ಬಂದವನನ್ನು ತಪ್ಪು ಮಾಡಿದ ಎಳೆಯನಂತೆ ಉಡಿಯಲ್ಲಿ ಹಾಕಿ ಶಮಿಸಿದವಳು. ಗುಟುರು ಮದವನ್ನು ಮೆಟ್ಟಿ ಎದ್ದ ಹೆಡೆಯನ್ನು ತಟ್ಟಿ ಹೊಲೆಗಸದ ತೊಟ್ಟಿಯನ್ನು ಹೀಗೆ ತೊಳೆದವಳು ಯಾರಿವಳು? ಇವಳೇ ಬೆನ್ನ ಬಳಿ ಬಂದು ಕೊರಳಿಗೆ ತೂಗುತ್ತಿದ್ದವಳು. ಕೈಯ ಪುಸ್ತಕವನ್ನು ಕಿತ್ತು ಗೂಡೊಳಗೆಸೆದು ಸಾಕು ಬಿಡಿ ಸನ್ಯಾಸ ಎಂದು ತೋಳೆಳೆದವಳು. ಕೆನ್ನೆಯಲ್ಲಿ ಬೆರಳಿಟ್ಟು ಕೊರಳ ಸರ ತುಟಿಗಿಟ್ಟು ಏನೋ ಕಕಮಕ ಹಿಡಿಸಿ ಗೆದ್ದು ನಕ್ಕವಳು. ಈಗ ಅದೇ ಹುಡುಗಿ ಬೇಸಿಗೆಯ ಉರಿಗಣ್ಣ ಬಿಳದಿಂಗಳಲ್ಲಿ ತೊಳೆದು ಗರ್ಭಗುಡಿ ಹೆಣತೆಯನ್ನು ಹಚ್ಚಿರುವಳು. ಮೊನ್ನೆ ಸೀಮಂತದಲ್ಲಿ ಹಸೆ ಏರಿದಾಗಿಂದ ಜಗದಂಬೆ ಭಾವಕ್ಕೆ ಸಂದಿರುವಳು. ಒಲೆ ಮೇಲೆ ಅನ್ನ ಸೀಯುತ್ತಲಿದೆ. ಮೊನ್ನೆ ಎದುರಿಗೆ ಕುಳಿತು ಹಾಲಿನ ಪಾತ್ರೆಗೆ ಬಿದ್ದ ಇರುವೆಗಳ ಮೇಲೆತ್ತಿ ನೆಲಕ್ಕೆ ಇಳಿಸಿ ಹರಿಯ ಬಿಡುತ್ತಿದ್ದಾಳೆ ಒಂದೊಂದೆ. ಪೊರಕೆ ತುದಿಯಲ್ಲಿ ಹಿಂದೆ ಜಿರಲೆಗಳ ಬಡಿದವಳು ಇವಳೆ. ಪಾಪ ಎಂದರೆ ಆಹ ಶುದ್ಧ ಕನ್ನಡಿಗ ಎಂದು ಛೇಡಿಸಿದವಳು. ಈಗ ಹೊರಳಿದೆ ಕರುಳು. ಮೊದಲ ಬಾರಿಗೆ ಬಸಿರ ಸವರಿದೆ ಯಶೋದೆಯ ಬೆಣ್ಣೆ ಬೆರಳು.